ನಮಸ್ತೆ ಸ್ವದೇಶ್ ಮೀಡಿಯಾ ಪ್ರೇಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಇವತ್ತು ವಿಷಯಕ್ಕೆ ಬಂದರೆ ವಯಸ್ಸು ತಾರತಮ್ಯ ಇಲ್ದಿರ ಅನೇಕ ಜನರು ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲನೂ ರಕ್ತಹೀನತೆ ಇದೆ ಅಂತ ತುಂಬ ಸುಸ್ತಾಗತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ ಸ್ವಲ್ಪ ಜನ ಮೊನ್ನೆ ಒಂದು ಹೆಣ್ಮಗಳು ಮೂವತ್ತು ವರ್ಷನೇ ಕಾಲೆಲ್ಲ ಕೈಯೆಲ್ಲ ಊತ್ಕೊಂಡ್ಬಿಟ್ಟಿದೆ ಡಾಕ್ಟ್ರ್ ಚೆಕ್ ಮಾಡಿಸೋದು ಸ್ವಾಮಿ ರಕ್ತಹೀನತೆ ಇದೆ ಅಂತ ಹೇಳ್ತಾರೆ ಇನ್ನೊಂದೇನಂತ ಆಗುತ್ತೆ ಅಂದರೆ ಈ ರಕ್ತಹೀನತೆಯಿಂದ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂದಲು ಉದುರು ಇದೆ ಈ ಕೂದಲು ಉದ್ರೋಗಿ ಹೆಣ್ಮಕ್ಳು ತುಂಬ ಅದರಿಂದ ಟೆನ್ಷನ್ ತೊಗೊಂಡ್ಬಿಡ್ತವ್ರೆ ಆ ಸಮಸ್ಯೆಗೆ ಪರಿಷ್ಕಾರ ಕೊಡಿ ಅಂತ ನನಗೆ ಸುಮಾರು ಜನ ಕೇಳ್ತಾ ಇದ್ದಾರೆ ನಮ್ಮ ಪ್ರಕೃತಿ ದೊಡ್ಡದು ಏನೂ ತೊಂದರೆ ಇಲ್ಲ ಎಲ್ಲ ಸಮಸ್ಯೆಗೆ ಪರಿಷ್ಕಾರ ಇದೆ ನಾನು ತಿಳಿಸ್ತೀನಿ ನೀವು ಒಂದೊಂದಾಗಿ ನಿಧಾನಕ್ಕೆ ಬರ್ಕೊಂಡು ನಿಮಗೆ ನೀವಾಗಿ ಮಾಡ್ಕೊಬೇಕು ಆ ಸಮಸ್ಯೆಗಳಿಂದ ನೀವು ಹೊರಬರಬೇಕು ಅಂತ ನಾವು ದಿನನಿತ್ಯನೂ ವೀಡಿಯೋ ಕೊಡ್ತಾಯಿದ್ದೀವಿ ಯಾವ ಸಮಸ್ಯೆ ಇದ್ದರೂ ನೀವು ಕೇಳಿ ಈ ಥರ ಕೇಳಿದರೆ ಈಗ ಇನ್ನೊಂದು ವೀಡಿಯೋದಲ್ಲಿ ಒಂದು ಹೆಣ್ಮಗಳು ಕೇಳಿದ್ದಾರೆ ಅದಕ್ಕೂ ಕೊಟ್ಟಿದ್ದೀವಿ ಒಂದೊಂದು ಸಮಸ್ಯೆಗೂ ನೀವು ಇದ್ದರೆ ನಾವು ಪರಿಹಾರ ಹೇಳ್ತಾ ಇರ್ತೀವಿ ಏನೂ ತೊಂದರೆ ಇಲ್ಲ ಈ ಸಮಸ್ಯೆಗೆ ನಾನು ಒಂದು ನಾಲ್ಕು ಮೂಲಿಕೆಗಳು ತಿಳಿಸ್ತೀನಿ ನಮ್ಮ ಪ್ರಕೃತಿಯಲ್ಲಿ ಏನೇನು ಸಿಗುತ್ತೆ ನಮ್ಗೆ ಹತ್ತಿರದಲ್ಲಿ ಸಿಗೋದನ್ನು ನಿಮಗೆ ತಿಳಿಸ್ತಾ ಬರ್ತೀನಿ ನೀವು ಬರ್ಕೊಳ್ಳಿ ಅದನ್ನು ಅದರಿಂದ ಮಾ ಪ್ರಯೋಗ ಏನು ಅಂತ ನೀವು ಉಪಯೋಗ ಮಾಡಿ ಎಲ್ಲೂ ಹೋಗ್ಬೇಕಾಗಿದ್ದಿಲ್ಲ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿದ್ದಿಲ್ಲ ಎಲ್ಲನೂ ನೀವು ಉಪಯೋಗ ಮಾಡಿಕೊಂಡು ಅಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ನೀವು ನಾಲ್ಕು ಜನಕ್ಕೆ ತಿಳಿಸ್ಬೋದು ಅದು ಮೊದಲನೇದಾಗಿ ಆಡಿಸೋಗೆ ಅಂತೀವಿ ಎಲ್ಲರಿಗೂ ಗೊತ್ತಿರುತ್ತೆ ಅದು ನಾವು ಪಕ್ಕದಲ್ಲೂ ಡಿಸ್ಪ್ಲೇ ಮಾಡಿಸ್ತೀವಿ ನೀವೆಲ್ಲ ನೋಡ್ಕೊಳ್ಳಿ ಖುದ್ದಾಗಿ ನಿಧಾನಕ್ಕೆ ನೋಡಿಕೊಂಡು ಅದು ತೊಗೊಂಬಂದು ಆ ಎಲೆಗಳು ಮಾತ್ರ ತಗೊಂಬರ್ಬೇಕು ಅದನ್ನು ತಗೊಂಬಂದು ಇಟ್ಕೊಬೇಕು ಅಷ್ಟೇ ಅಲ್ದಿರ ಅಮೃತ ಬಳ್ಳಿ ನಮಗೆಲ್ಲರೂ ಗೊತ್ತಿರೋದೆ ಅಮೃತ ಬಳ್ಳಿ ಈ ಅಮೃತ ಬಳ್ಳಿ ಈ ಕಾಂಡಗಳು ಬರುತ್ತೆ ಆ ಬಲ್ಲಿ ಬರುತ್ತೆ ಆ ಬಳ್ಳಿನ ತಗೊಂಬಂದು ಒಡೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರು ಒಡೆದು ಬಿಟ್ಟು ನೀರಿಗೆ ಹಾಕಿದ್ರೆ ಅದ್ರ ಕೆಳಗಡೆ ಸತ್ತು ಬರುತ್ತೆ ಆ ಸತ್ತು ತಗೊಂಡು ಒಂದು ಇದಕ್ಕೆ ಹಾಕಿ ಬಾಣಲಿಗೆ ಹಾಕಿ ಹುರ್ಕೊಂಡ್ರೆ ಒಳ್ಳೆ ಬಸ್ಮತ್ ಥರ ಕಪ್ಪಿಗೆ ಆಗಬಿಡ್ತದೆ ಅದು ಉಪಯೋಗ ಮಾಡಿದ್ರೆ ರಕ್ತಹೀನತೆ ರಕ್ತದಲ್ಲಿ ಕೆಟ್ಟೋಗಿದೆ ರಕ್ತ ಸಮಸ್ಯೆ ಏನೇ ಇದ್ದರೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಇನ್ನೊಂದು ಮೂರನೇದೇನಂದರೆ ಬೇವಿನ ತೊಗಟು ಅದು ರಾಮನ ಅಂದರೆ ತಪ್ಪಾಗಲ್ಲ ಈ ರಕ್ತಹೀನತೆಗೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನೊಂದೇನೆಂದರೆ ಶಂಕಪುಷ್ಪಿ ಅಂತೀವಿ ಶಂಖ ಥರನೇ ಇರುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಶಂಕಪುಷ್ಪಿ ಅಂದರೆ ಶಂಖ ಥರ ಇರುತ್ತೆ ಈ ಥರ ಹೇಳ್ತಾ ಹೋದರೆ ಎಷ್ಟೋ ಮೂಲಕಗಳಿದ್ದಾವೆ ಅಷ್ಟು ಹೇಳಿದ್ರೆ ನೀವು ತರೋಕ್ಕಾಗಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ನಾನು ಏನು ಹೇಳಿದೀನೋ ಇಷ್ಟು ಮಾತ್ರ ತೊಗೊಂಬಂದು ನೀವು ಮಾಡಿಕೊಂಡ್ರೆ ಯಾವ ಸಮಸ್ಯೆ ಈ ರಕ್ತಹೀನತೆ ಅನ್ನೋ ಸಮಸ್ಯೆ ರಕ್ತ ದೌರ್ಬಲ್ಯ ಅನ್ನೋ ಸಮಸ್ಯೆ ಸುಸ್ತಾಗ್ತಿದೆ ಕೈ ಕಾಲು ಊತ ಇದೆ ಸ್ವಲ್ಪ ಜನಕ್ಕೆ ಮೂತಿನೂ ಊತ ಬಂದ್ಬಿಡ್ತದೆ ಸ್ವಲ್ಪ ಜನಕ್ಕೆ ಕಾಲು ಕೈಯೆಲ್ಲ ಊತ ಬರುತ್ತೆ ಇನ್ನೊಬ್ರು ಏನಂದರೆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಪಾಪ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಹತ್ತಕ್ಕಾಗಲ್ಲ ಸುಸ್ತಾಗಿ ಒಂದು ಅಂಗಡಿಗೆ ಹೋಗೋಕ್ಕಾಗಲ್ಲ ಆ ಥರ ಮ ಅವರು ಮಾನಸಿಕವಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಹಿಂಗೆ ಆಗೋಯ್ತು ಅಂತ ಎಷ್ಟೋ ಜನ ಬಾಧೆ ಇರ್ತಾರೆ ಅದಕ್ಕೆ ಗುಲಿಗೆಗಳೆಲ್ಲ ಇರ್ತಾರೆ ಆದರೂ ಡಬ್ ಡೆವಲಪ್ ಆಗಿಲ್ಲ ಈ ಡಾಕ್ಟ್ರಲ್ಲಿ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಇನ್ನೊಂದು ಸಲ ಹೋಗೋದು ಇನ್ನೊಂದು ಸ್ವಲ್ಪ ಖರ್ಚು ಮಾಡೋದು ಇದೆಲ್ಲ ಏನೂ ಬೇಕಾಗಲ್ಲ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಥರ ಇದ್ದೀವಿ ತಿಳಿಸ್ಕೊಡ್ತೀವಿ ತಿಳ್ಕೊಳ್ಳಿ ನೀವು ತಿಳ್ಕೊಂಡು ನಿಮ್ಗೆ ಒಳ್ಳೇದಾದ ಮೇಲೆ ಏನು ಮಾಡ್ತೀರಾ ಇನ್ನೂ ನಾಲ್ಕು ಜನಕ್ಕೆ ನೀವು ತಿಳಿಸಿ ನಮ್ಮ ಪ್ರಕೃತಿನ ನಮ್ಮ ತಾಯಿಗೆ ನಾವು ಬೆಲೆ ಕೊಟ್ಟಂಗೆ ಆಗತ್ತೆ ಪ್ರಕೃತಿ ಮಾತೆ ಎಲ್ಲರಿಗೂ ಹೊರ ಕೊಟ್ಟಿದೆ ನಮ್ಮ ಪ ನಮಗಿದ್ದಂಗೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ನಮ್ಗೆ ಅಷ್ಟು ಥರ ಮೂಲಿಕೆಗಳು ಸಿಗ್ತಾ ಇದೆ ಎಲ್ಲನೂ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಜಮೀನಲ್ಲೇ ಸಿಗುತ್ತೆ ಎಲ್ಲೂ ಹುಡುಕೊಂಡು ಹೋಗಬೇಕಾಗಿಲ್ಲ ನಾವು ಬಸ್ಸತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಇಲ್ಲಿ ಔಷಧಿ ರೆಡಿ ಮಾಡ್ಕೊಂಡು ನಾವು ತೊಗೊಬೋದು ಅದು ಔಷಧಿ ಅಲ್ಲ ನಮಗೇನೆಂದರೆ ಆಹಾರ ಆಹಾರ ಪದ್ಧತಿನೇ ಅನ್ಕೋಬೋದು ನಮ್ಮ ತರಕಾರಿ ಹೆಂಗೆ ಆಹಾರನೋ ಇದೇ ಅದು ಆಹಾರ ಆ ಥರ ಮಾಡಿಕೊಂಡ್ರೆ ಇನ್ನೊಂದು ಮುಖ್ಯವಾಗಿ ಏನು ಇದ್ದಾರೆ ಅಂದರೆ ಜನ ಸೈಡ್ ಎಫೆಕ್ಟ್ ಬರುತ್ತೆ ಸ್ವಾಮಿ ಇದರಿಂದ ಅಂತಾರೆ ಪ್ರಕೃತಿ ಮೂಲಕಗಳಿಗೆ ನೀವು ನೀರು ಹಾಕ್ತೀರಾ ನಾನು ನೀರು ಹಾಕ್ತೀನ ಇನ್ನೊಬ್ಬರು ತೊಗೊಂಡೋಗಿ ಅದು ಮೋಟ್ರ್ ನೀರು ಹಾಕ್ತಾರ ಇಲ್ಲ ಔಷಧಿ ಹೊಡಿತಾರ ಏನೂ ಇಲ್ಲ ಪ್ರಪಂಚ ಪ್ರಕೃತಿ ನಮಗೆ ಕೊಟ್ಟಿದೆ ತಾಯಿ ವರ ಅದು ನಮಗೆ ನಮ್ಮ ತಾಯಿ ಹಾಲು ಹೆಂಗೆ ಇರುತ್ತೋ ಆ ಥರ ನಾವು ಊಟ ಮಾಡ್ದಂಗೆ ಪ್ರಕೃತಿ ಎಷ್ಟು ನೀಟಾಗಿ ಕೊಡ್ತಾ ಇದೆ ಆ ಥರ ನಮ್ಮ ಪ್ರಕೃತಿ ಕೊಟ್ಟಿರೋದು ಅದಕ್ಕೆ ನೀವೇನು ಟೆನ್ಷನ್ ತಗೊಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರೋಲ್ಲ ಫೋನ್ ಮಾಡಿ ಅದೇ ಕೆಲಸದಿಂದ ಮಾತಾಡೋರು ಇದ್ದಾರೆ ರೀ ಫಸ್ಟ್ ಹೇಳಿರಿ ಸೈಡ್ ಎಫೆಕ್ಟ್ ಬರುತ್ತೆ ಇಲ್ಲ ಹೇಳ್ರಿ ಆಮೇಲೆ ನೋಡೋಣ ಅಂತ ಹೇಳೋರು ಇದ್ದಾರೆ ಅದೆಲ್ಲ ಏನೂ ತೊಂದರೆ ಇಲ್ಲ ಪ್ರಕೃತಿಯಿಂದ ಪ್ರಕೃತಿ ನಂಬ್ದವ್ರಿಗೆ ಏನೂ ಟೆನ್ಷನ್ ಬರೋಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಅದರಿಂದ ಇದೆಲ್ಲ ಹೋಗೋಲ್ಲ ಅನ್ನೋದನ್ನು ಫಸ್ಟು ನಮ್ಮ ಮೈಂಡಲ್ಲಿ ತೆಗೆದುಬಿಟ್ಟು ನಮ್ಮ ಪ್ರತಿಯೊಂದಕ್ಕೆ ಈ ಥರ ತಿಳಿಸೋರು ಇದ್ದಾರೆ ನಾವು ಕೇಳೋಣ ಅವ್ರನ್ನ ಇನ್ನೊಂದು ಸಮಸ್ಯೆ ಇದೆ ಹೇಳಿ ಸ್ವಾಮಿ ನೀವು ಅಂತ ಕೇಳಿ ನಿಮ್ಗೆ ಸ್ವಂತವಾಗಿ ನೀವು ಕೇಳಿ ಇವ್ರು ಹೇಳ್ತಾರೋ ಇಲ್ಲವೋ ಅಂತ ಏನಿಲ್ಲ ಇಲ್ಲ ನಿಮ್ಗೆ ಒಂದು ಸಂದೇಹ ಐತೆ ಯಾವುದನ್ನ ವೀಡಿಯೋ ಮಾಡಿ ಕಳಿಸೋ ಅದರ ಕಳಿಸಿ ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಅಂತ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ನಾಲ್ಕು ಮೂಲಕಗಳು ತಿಳಿಸ್ತೀವಿ ಅದರಿಂದ ಪರಿಹಾರ ಮಾಡ್ಕೊಳ್ಳಿ ನೀವೆಲ್ಲ ಚೆನ್ನಾಗಿರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸರ್ವೇ ಜನ ಸುಖಿನೋಭವಂತು ನಮಸ್ತೆ